ಕೂಡ ನೀಡಿದ್ದಾರೆ. 12/1/2023 ಡಾಕ್ಟರ್ ಮೋಹನ್ ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ ಸಮಿತಿಯ ಶಿಫಾರಸು ವರದಿಯನ್ನು ದಿನಾಂಕ 14/2/23 ಸಲ್ಲಿಸಿರುತ್ತಾರೆ. ಓಕೆ. ನನ್ನ ಮನವಿ ಏನಂತ ಹೇಳಿದೆ ಸಭಾಧ್ಯಕ್ಷರೇ, ಈ ತುಳು ಭಾಷೆಯನ್ನು ಕರ್ನಾಟಕ ರಾಜ್ಯದ 2ನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯ ಹಣಕಾಸಿನ ವೆಚ್ಚ ಇಲ್ಲ. ಒಂದು ನಿಮಿಷ ಕೊಡಿ ಸಭಾಧ್ಯ, ನನ್ನ ಪ್ರಶ್ನೆಯನ್ನು, ನನ್ನ ವಿಚಾರವನ್ನು ಗಮನಕ್ಕೆ ತರ್ತೀನಿ ಅಧ್ಯಕ್ಷ. ನೀವು ಕೂಡ ಹೇಳಿದ್ದೀರಿ ಎಲ್ಲ ವಿಚಾರ ಅಂತ ಹೇಳಿದ, ಮಂತ್ರಿ ಉತ್ತರ ಕೊಡ್ಲಿ, ಮತ್ತೆ ಸಬ್ ಕ್ವಶನ್ ನೀವು ಕೇಳಿ ಏನಿದ್ರೆ. ಸಭೆತ ಗುರಿಕರ್ರೆ, ನಮ್ಮ ಪೂರ ಕುಡ್ಲಾದ ಅಂಚಿರದ ಬರ್ಪಣ ಆಗ್ಲಿ. ಯಾನ್ ಲವೇ ಪಂಪನಿ ಈ ಕೇಂದ್ರ ವಿಷಯ ಪೂರ ಕೇಂದ್ರ ಇತ ಮಂತ್ರಿ ಉತ್ತರ ಕೊಡ್ತೈರು ಐದು ಪುಟ ಕೇಂದ್ರ ಉತ್ತರ ಪಾತ್ರನೆ ಗುರಿಕರ್ರೆ ಅಂಚ ಇಲ್ಲ ಎಂಕಲ ಒಂದು 2 ನಿಮಿಷ ಮಾತಾಡ ಕೊರಡು ಗುರಿಕರ್ರೆ ಐತ ಬಗ್ಗೆ ಯಾನ್ ಲ ಅರಲ ಉಲ್ಲರೆ ಎಂಕಲ ಒಂದು 2 ನಿಮಿಷ ಮಾತಿರಲ ಅವಕಾಶ ಇರು. ಈ ಭಾಗದ ವೇದವಾಸ ಒಂದು ನಿಮಿಷ ಗುರಿ ವೇದವಾಸ ಒಂದು ನಿಮಿಷ. ಈ ರೀತಿ ಈ ಭಾಗ ಈ ಸಭೆತ್ತ ಗುರಿಕರ್ ಆತರಿ ನಂಗೆ ಮಾತೆರೆಗಳ ಒಂದು ಪಾತ್ರನ ಅವಕಾಶ ಉಂಟು ಅಂದ ಇತ್ತೆ ಮಾತೆರೆಗಳ ಬೇತ ಬೇತ ಇಲಾಖೆಗೆ ಎನ್ ಓ ಸಿಗೆ ಬರುತ್ತೆ ಗುರಿಕರ್ರೆ ಆಗಲೇ ಎನ್ ಓ ಸಿ ಗುರಿ ಬೆಟ್ಟಗಿದೆ ಎನ್ನು ಒಂದು ಮಲ್ತಿಂದಾಂಡ ನಂಗೆ ದುಂಬು ಮುಳ್ಪಲ ಪಾತ್ರಳಿ. ಅಲ್ಲ ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ ಮಂತ್ರಿಗಳ ಒಂದ್ ನಿಮಿಷ ಈಗ ತುಳು ಭಾಷೆ ಮಾತಾಡೋದಕ್ಕೆ ನನ್ನೇನು ವಿರೋಧ ಇಲ್ಲ. ಓಕೆ, ಇಟ್ ಈಸ್ ನಾಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್. ಆಯ್ತು, ಅವ್ರು ಬರ್ಕೊಳಕ್ ಆಗಲ್ಲ ಮತ್ತು ಇದು ಅಧಿಕೃತ ಭಾಷೆ. ಆಯ್ತು ಆಯ್ತು ಸಭಾಧ್ಯಕ್ಷರೇ ಹೇಳಿದ್ರಲ್ಲ ಈಗ ಈಗ ಅಶೋಕ್ ಈ ತರ ಕನ್ನಡ ಪಾತ್ರಲ್ಲಿ ಒಂದೇ ನಿಮಿಷ ಅಕ್ಕಳಿಗೆ ಮೂಲ ಬರ ಹೇಳಿ ಕನ್ನಡದಲ್ಲಿ ಹೇಳಿ ಸಭಾಧ್ಯಕ್ಷರೇ ಒಂದು ನಿಮಿಷ ಕನ್ನಡದಲ್ಲಿ ಮಾತಾಡಿ ಒಂದೇ ನಿಮಿಷ ಅಲ್ಲಿ ಮುಗಿಸ್ತೇನೆ. ಈ ಭಾಷೆಯನ್ನು ಕನ್ನಡ ತುಳು ಭಾಷೆಯನ್ನು 2ನೇ ಅಧಿಕೃತ ಭಾಷೆಯಾಗಿ ಸೇರ್ಪಡೆ ಮಾಡಿಕೊಂಡ್ರೆ ನಾವು ಮುಂದಿನ ದಿವಸದಲ್ಲಿ ಇವರು ಮಾತಾಡಬೇಡ ಅಂತ ಹೇಳಿ ನಮಗೆ ಮಾತಾಡುವ ಅವಕಾಶ ಸಿಗ್ತದೆ. ಆದ್ದರಿಂದ ಮಂತ್ರಿಗಳು ಇದಕ್ಕೆ ಒಪ್ಪಿಗೆಯನ್ನು ಹೇಳಿದ್ದಾರೆ. ಎನ್ ಓ ಸಿಯನ್ನು ತೆಗೊಳ್ಳುವ ಮುಖಾಂತರ ತುಳುವಿಗೆ ಆದ್ಯತೆ ಕೊಡ್ತೀನಿ, ಅಧಿಕೃತ 2ನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಈ ಮೂಲಕ ಇದಕ್ಕೆ ಯಾರು ಆಯ್ತು ಅವ್ರು ಉತ್ತರ ಕೊಡ್ತಾರೆ, ವಿರೋಧ ಮಾತಾಡೋರು ಇಲ್ಲ ಅಂದ್ರೆ ನಮ್ಮ ಮಂಗಳೂರಿನವರು ಎಲ್ಲ ಇಷ್ಟಪಡ್ತಾರೆ ಕನ್ನಡದಲ್ಲಿ ಮಾತಾಡಿ. ಕನ್ನಡ ಅಲ್ಲ ಅವ್ರಿಗೆ ಕೊಟ್ಟಿರಿ ಅವಕಾಶ, ನನಗೂ ಕನ್ನಡ ಪಾತ್ರ ಅಚ್ಚಕಣ್ಣ ಒಂದು ಮಿನಿಟ್ ಅಧ್ಯಕ್ಷರೇ, ನಾನೀಗ ಕಾಯ್ತು ಕನ್ನಡದಲ್ಲೇ ಮಾತಾಡ್ತೀನಿ. ಈಗಾಗಲೇ ಈ ಹಿಂದೆ ಸುನೀಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಕಾನೂನು ಇಲಾಖೆ ಎನ್ ಓ ಸಿಯನ್ನು ಪಡ್ಕೊಂಡು, ಸಂಸದೀಯ ಇಲಾಖೆ ಕೂಡ ಎನ್ ಓ ಸಿಯನ್ನು ಪಡ್ಕೊಂಡು, ಡಾಕ್ಟರ್ ಮೋಹನ್ ಆಳ್ ಅವರ ವರದಿಯನ್ನು ಪಡ್ಕೊಂಡು ಎಲ್ಲವೂ ಆಗಿದೆ. ಇನ್ನು ಕೊನೆಯದಾಗಿ ಸಚಿವರು ಕ್ಯಾಬಿನೆಟಲ್ಲಿ ಇಟ್ಟರೆ ಅಲ್ಲಿಗೆ ಒಂದು ಅವಕಾಶಗಳಾಗ್ತದೆ, ಆವಾಗ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಎಂಕುಲ್ ತುರುಟ್ಟೆ ಪಾತಿರೊಳ್ಳಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾನು ನೀವು ಕೂಡ ತುಳು ಭಾಷೆಯನ್ನು ಮಾತನಾಡಿಕೊಂಡೇ ಇಲ್ಲಿ ತನಕ ಬಂದಿದ್ದೀರಿ, ರಾಜ್ಯದ ಉನ್ನತ ಸ್ಥಾನದಲ್ಲಿ ಇದ್ದೀರಿ. ಅದಕ್ಕಾಗಿ ತಾವು ಕೂಡ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಮಂತ್ರಿಗಳು ಕೂಡ ವಿಶೇಷವಾಗಿ ಸಹಕಾರ. ಈಗ ಮಂತ್ರಿಗಳೇ, ಈಗ ನಾನು ಕೊಡಲು ಇಷ್ಟ ಎಲ್ಲರ ಪರವಾಗಿ ಈಗ ನಾವೆಲ್ಲರೂ ಕೂಡ ತುಳು ಅಲ್ಲಿ ಮಾತಾಡೋದು ಯಾಕೆ, ಈಗ ನೋಡಿ ಎಲ್ಲ ನೆಗಾಡ್ತಾಯಿದ್ರು, ಖುಷಿ ಖುಷಿಯಿಂದ ಇದ್ದರು. ಸೊ ತುಳು ಭಾಷೆ ಮಾತ್ರ ಎಲ್ಲರೂ ಖುಷಿಯಲ್ಲಿಡುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ತಾವು ಕೂಡ ಇದನ್ನು ವಿಶೇಷ ಪರಿಗಣಿಸಿಕೊಂಡು ಇದು ರಾಜ್ಯ ಅಧಿಕೃತ ಭಾಷೆ ಬಂದ ತಾವು ಕೂಡ ಅವನ ಆಸೆ ಕೊಡಬೇಕು, ನಾನು ಪ್ರಾರ್ಥನೆ ಪಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ಅವರು ಕ್ವಶನನ್ನು ಕೇಳಿದ್ದಾರೆ, ನಾನು ಉತ್ತರ ಹೇಳ್ತೀನಿ. ಆದರೆ ನನಗೆ ಸಮಸ್ಯೆ ಆಗ್ತಾ ಇರೋದು, ನೀವು ಮೂವರು ತುಳು ಭಾಷೆ ಮಾತಾಡಿದರೆ ನನಗೆ ಉತ್ತರ ಕೊಡೋದು ಗೊತ್ತಾಗಬೇಕಲ್ಲ ಅಧ್ಯಕ್ಷರೇ. ನೀವು ಕನ್ನಡ ಮಾತಾಡಿದ್ರೆ ನಾನು ಉತ್ತರ, ಅದು ವಿಶೇಷವಾಗಿ ನನಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಾರ, ನಾನು ಕನ್ನಡನೇ ಮಾತಾಡಬೇಕು. ನೀವು ತುಳು ಮಾತಾಡೋದು ನನಗೆ ತಿಳಿಯಾಗಲ್ಲ ತುಳು. ಅದಕ್ಕೆ ಮೊನ್ನೆ ಅಧ್ಯಕ್ಷರೇ ಅಧಿಕೃತ ಭಾಷೆ ಮಾಡಿದ್ರೆ ಅಶೋಕ್ ಪೈ ಅವರು ಕೇಳಿದಂಗೆ, ಈಗಾಗಲೇ 12/1/2023 ಇದಕ್ಕೊಂದು ಸಮಿತಿಯನ್ನು ಮಾಡಿ ಡಾಕ್ಟರ್ ಮೋಹನ್ ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಆಗಿ ಆ ಸಮಿತಿ ವರದಿಯನ್ನು ಕೊಟ್ಟಿದ್ದಾರೆ. ಆ ಸಮಿತಿ ವರದಿ 14/2/2023 ಸಲ್ಲಿಸಿದರು ಮಾನ್ಯ ಅಧ್ಯಕ್ಷರೇ.